ನಟಿ ಮೇಘನರಾಜ್ ಕನ್ನಡ ಸೇರಿದಂತೆ ಮಲಯಾಳಂನಲ್ಲೂ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ಅವರು ಅಭಿನಯಿಸಿದ್ದಾರೆ. ಮಲಯಾಳಂನ ಫೇಮಸ್ ಸಿನಿಮಾಗಳಲ್ಲಿ ಅಭಿನಯಿಸಿರುವಂತ ಮೇಘನರಾಜ್ ಅಲ್ಲೂ ಕೂಡ ಸಾಕಷ್ಟು ಫ್ಯಾನ್ ಫಾಲೋವಿಂಗ್ ಹೊಂದಿದ್ದಾರೆ. ಮೇಘನರಾಜ್ ಅಂತಂದ್ರೆ ಬರಿ ಕನ್ನಡದಲ್ಲಿ ಮಾತ್ರ ಅಲ್ಲ, ಮಲಯಾಳಂ ಅಭಿಮಾನಿಗಳು ಕೂಡ ಹಾಗೆ ಮಲಯಾಳಂನ ವೀಕ್ಷಕರು ಕೂಡ ಮೇಘನರಾಜ್ ಅವರನ್ನ ಇಷ್ಟಪಡುತ್ತಾರೆ. ಮೇಘನರಾಜ್ ಅವರ ಒಂದಷ್ಟು ಸಿನಿಮಾಗಳು ಅಲ್ಲೂ ಕೂಡ ಹಿಟ್ ಆಗಿದ್ದು ಇದರಿಂದಾಗಿ ಸಾಕಷ್ಟು ಅಭಿಮಾನಿ ವರ್ಗವನ್ನ ಮೇಘನರಾಜ್ ಸಂಪಾದಿಸಿದ್ದಾರೆ. ಇನ್ನು ಮೇಘನರಾಜ್ ಅವರಿಗೆ ಮಲಯಾಳಂ ಸಿನಿಮಾ ಇಂಡಸ್ಟ್ರಿಯಲ್ ಕೂಡ ಎಲ್ಲರೂ ಕೂಡ ಚಿರಪರಿಚಿತರೆ. ಮೇಘನರಾಜ್ ಮದುವೆ ಸೇರಿದಂತೆ ಚಿರು ಸರ್ಜಾ ಅವರನ್ನ ಕಳೆದುಕೊಂಡಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಮಲಯಾಳಂನ ತಾರೆಯರು ಆಗಮಿಸಿದ್ರು. ಸದ್ಯ ಈಗ ಮೇಘನರಾಜ್ ಪುತ್ರ ರಾಯನ್ ಸರ್ಜಾರನ್ನ ನೋಡಲು ಸಹ ಮಲಯಾಳಂನ ಸಾಕಷ್ಟು ನಟ ನಟಿಯರು ಅವರ ಮನೆಗೆ ಆಗಮಿಸಿದ್ದಾರೆ. ಈಗ ಖ್ಯಾತ ನಟಿಯೊಬ್ಬರು ಮೇಘನರಾಜ್ ಮನೆಗೆ ಆಗಮಿಸಿದ್ದಾರೆ. ರಾಯನ್ ಹುಟ್ಟಿದ ನಂತರ ಸಾಕಷ್ಟು ಮಂದಿ ಮೇಘನರಾಜ್ ಅವರ ಮನೆಗೆ ಬಂದು ರಾಯನ್ ಅವರನ್ನ ಮಾತನಾಡಿಸಿ ಅವರ ಜೊತೆ ಫೋಟೋವನ್ನ ತೆಗೆಸಿಕೊಂಡು ಹೋಗ್ತಾ ಇದ್ದಾರೆ. ಇದೇ ರೀತಿಯಾಗಿ ಇದೀಗ ಮಲಯಾಳಂ ಚಿತ್ರರಂಗದ ಖ್ಯಾತ ನಟಿ ಅಹಾನಾ ಕೃಷ್ಣ ಅವರು ಮೇಘನರಾಜ್ ಮನೆಗೆ ಆಗಮಿಸಿದ್ದಾರೆ. ಈ ಸಂದರ್ಭದಲ್ಲಿ ರಾಯನ್ ಅವರನ್ನ ನೋಡುವುದಕ್ಕೆ ಅಂತಲೇ ಕೇರಳದಿಂದ ಬೆಂಗಳೂರಿಗೆ ಆಗಮಿಸಿದ್ರು ಈ ನಟಿ. ಕೆಲ ಹೊತ್ತು ರಾಯನ್ ಜೊತೆ ಸಮಯ ಕಳೆದಿರುವಂತಹ ಅಹಾನಾ ಕೃಷ್ಣ ರಾಯನ್ ಜೊತೆ ಫೋಟೋವನ್ನ ಕೂಡ ತೆಗೆಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ರಾಯನ್ಗೆ ವಿಶೇಷವಾದ ಉಡುಗೊರೆಗಳನ್ನು ಕೂಡ ಅಹಾನಾ ಕೃಷ್ಣ ತೆಗೆದುಕೊಂಡು ಬಂದಿದ್ರಂತೆ. ಇದರಿಂದಾಗಿ ರಾಯನ್ ಕೂಡ ತುಂಬಾ ಖುಷಿಯಾಗಿದ್ದ ಅನ್ನುವಂತಹ ವಿಚಾರವನ್ನ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಅಹಾನಾ ಕೃಷ್ಣ ಹಂಚಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ರಾಯನ್ ಮತ್ತು ಮೇಘನರಾಜ್ ಜೊತೆ ತೆಗೆಸಿಕೊಂಡಿರುವ ಫೋಟೋವನ್ನ ಅಹಾನಾ ಕೃಷ್ಣ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡಿದ್ದಾರೆ. ಕೊನೆಗೂ ತಾನು ಮೇಘನರಾಜ್ರನ್ನ ಭೇಟಿ ಆದೆ ಅಂತ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಬರೆದುಕೊಂಡಿರುವಂತಹ ಅಹಾನಾ ಕೃಷ್ಣ ಈ ಭೇಟಿ ನನಗೆ ಸಾಕಷ್ಟು ಖುಷಿ ನೀಡಿದೆ ಎಂದು ತಿಳಿಸಿದ್ದಾರೆ.